ಉತ್ತರ ಸಮಾಚಾರದಲ್ಲಿ ಮೊದಲ ಸುದ್ದಿ ಅದು ಬಿಪಿಎಲ್ ಕಾರ್ಡ್ ರದ್ದತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಭಿಯಾನದ ಮುಖಾಂತರ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನ ಮಾಡಿತು. ಕೊನೆಗೂ ಕೂಡ ಈ ಫಲ ಅಂದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಫಲ ಕೊಟ್ಟಿದೆ. ನಿರಂತರ ವರದಿಯ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ತಾತ್ಕಾಲಿಕವಾಗಿ ಈಗ ಸ್ಥಗಿತ ಆಗಿದೆ. ಬಡವರ ಕಾರ್ಡ್ ರದ್ದಿನ ಕುರಿತಾದಂತಹ ವರದಿ ಮಾಡಿದ್ದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸರ್ಕಾರದ ಕಣ್ತೆರೆಸ್ತು. ಬಡವರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೂ ಕೂಡ ಅಕ್ಕಿ ಕೊಡ್ತೇವೆ ಅಂತ ಈಗ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಭರವಸೆ ನೀಡಿದ್ದಾರೆ. ರದ್ದಾಗಿರುವ ಎಲ್ಲ ಕಾರ್ಡ್ಗಳನ್ನ ವಾಪಸ್ ಪಡಿತೇವೆ, ರಾಜ್ಯದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. 7 ದಿನಗಳಲ್ಲಿ ಬಿಪಿಎಲ್ ಕಾರ್ಡ್ ಸಮಸ್ಯೆಯನ್ನ ಬಗೆಹರಿಸ್ತೇವೆ, ರದ್ದಾದ ಕಾರ್ಡ್ ತೆಗೆದುಕೊಂಡು ಹೋದ್ರೂ ಕೂಡ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಸಚಿವ ಮುನಿಯಪ್ಪ ಅಭಯ ನೀಡಿದ್ದಾರೆ. ಈಗೆಲ್ಲ ವಾಪಸ್ ಮಾಡಿದ್ರು, ಯಾರು ಬಿಪಿಎಲ್ ಕಾರ್ಡ್ ಕೆಳಗಡೆ ಬರೋರು ಎಪಿಎಲ್ ಕಾರ್ಡ್ ಯಾರ್ಯಾರಿದ್ರೆ ಅವ್ರು ಅಲ್ಲಲ್ಲೇ ಇರ್ತಾರೆ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ ಬಿಪಿಎಲ್ ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ, ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. 7 ಡೇಸಲ್ಲಿ ನಾವು ಮಾಡಿ ಅವ್ರಿಗೆ ಅಕ್ಕಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಲ್ಲ, ಸ್ವಾಗತ ಮಾಡಿರಿ. ಈಗೆಲ್ಲ ವಾಪಸ್ ಮಾಡಿದ್ರು, ಯಾರು ಬಿಪಿಎಲ್ ಕಾರ್ಡ್ ಕೆಳಗಡೆ ಬರೋರು ಎಪಿಎಲ್ ಕಾರ್ಡ್ ಯಾರ್ಯಾರಿದ್ರೆ ಅವ್ರು ಅಲ್ಲಲ್ಲೇ ಇರ್ತಾರೆ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ ಬಿಪಿಎಲ್ ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿ ಇದ್ದಾರೆ. ಮಾರುತೇಶ್, ಈ ಬಿಪಿಎಲ್ ಕಾರ್ಡ್ ರದ್ದು ಪ್ರಕ್ರಿಯೆ ಸಂಬಂಧಪಟ್ಟಂಗೆ ಇವತ್ತು ಬಿಗ್ ಇಂಪ್ಯಾಕ್ಟ್ ನಾವು ನೋಡ್ತಾ ಇದ್ದೀವಿ, ಸಚಿವರಿಂದ ಒಂದಿಷ್ಟು ಸ್ಪಷ್ಟನೆಗಳು ಸಿಗ್ತಾ ಇದೆ. ಆದ್ರೆ ಇದಕ್ಕಿಂತ ಮೊದಲಿಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅಧಿಕಾರಿಗಳ ಮೇಲೆ ಸಚಿವರು ಹೇಳ್ತಾರೆ, ಸಚಿವರ ಮೇಲೆ ಅಧಿಕಾರಿ ಹೇಳ್ತಾರೆ, ಅಂದ್ರೆ ಸರ್ಕಾರನೇ ಆದೇಶ ಕೊಟ್ಟಿದೆ ಅಂತ. ಸಚಿವರಿಗೆ ಗೊತ್ತಿಲ್ಲದೇ ಇಂತಹ ದೊಡ್ಡ ಎಡವಟ್ಟು ಆಗೋದಕ್ಕೆ ಸಾಧ್ಯನಾ ಅಂತ. ಅಲ್ಲ, ಸಚಿವರಿಗೆ ಸರಿಯಾದಂತಹ ಮಾಹಿತಿ ಅಧಿಕಾರಿಗಳು ಒದಗಿಸದೇ ಇರುವ ಕಾರಣಕ್ಕಾಗಿ ನೋಡಿ, ಇವತ್ತು ಮುನಿಯಪ್ಪ ಅವರು ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ಇಲ್ಲಿಯ ತನಕ ಇವತ್ತಿನ ತನಕ ಅಂದರೆ ಇವತ್ತು ಸುದ್ದಿಗೋಷ್ಠಿಯ ಹಿಂದೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ರದ್ದೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ವಾಸ್ತವವಾಗಿ ಸುವರ್ಣ ನ್ಯೂಸ್ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಸಾಕಷ್ಟು ಜನ ಅರ್ಹ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋದು ಕೂಡ ಬಯಲಾಗುತ್ತೆ. ನಿನ್ನೆ ಇಡೀ ದಿನ ಕೂಡ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರಿಗೆ ಅರ್ಹರಿಗೂ ಕೂಡ ರದ್ದಾಗಿರೋದ್ರ ಬಗ್ಗೆ ಸುವರ್ಣ ನ್ಯೂಸ್ ಬೆಳಕು ಚೆಲ್ಲಿತ್ತು. ಅದರ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು, ಯಾರು ಆದಾಯ ತೆರಿಗೆ ಇಲಾಖೆ ಅಂದರೆ ಆದಾಯ ತೆರಿಗೆ ಪಾವತಿ ಮಾಡ್ತಾರೆ ಮತ್ತು ಸರ್ಕಾರಿ ನೌಕರರಾಗಿದ್ದುಕೊಂಡು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂಥವ್ರದ್ದು ಮಾತ್ರ ರದ್ದು ಮಾಡಬೇಕು, ಉಳಿದ ಯಾವ ಕಾರ್ಡ್ಗಳು ಕೂಡ ರದ್ದು ಮಾಡಬಾರ್ದು. ಒಂದು ವೇಳೆ ಆ ರೀತಿ ಏನಾದರೂ ಅರ್ಹರಿದ್ದೂ ಕೂಡ ಬಿ ಪಿ ಎಲ್ ಕಾರ್ಡ್ ಏನಾದ್ರು ರದ್ದು ಮಾಡಿದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ ರವಾನೆ ಮಾಡಿದರು. ಸಿದ್ದರಾಮಯ್ಯನವರ ಎಚ್ಚರಿಕೆಯ ಮೇರೆಗೆ ಇವತ್ತು ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ಒಂದು ವಿವರವಾಗಿ ಮಾಡಿದರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 2 ಕ್ಯಾಟಗರಿಯಲ್ಲಿ ಮಾತ್ರ ಕಾರ್ಡ್ ರದ್ದಾಗುತ್ತೆ, ಉಳಿದಂತೆ ಯಾವ ಕಾರ್ಡ್ಗಳು ಕೂಡ ರದ್ದಾಗಿಲ್ಲ. ಹಾಗಿದ್ರೆ ರದ್ದಾಗಿರುವಂಥ ಕಾರ್ಡ್ಗಳ ಪರಿಸ್ಥಿತಿ ಏನು? ಯಾಕಂದರೆ ಅವರು ಅಕ್ಕಿ ತೆಗೆದುಕೊಳ್ಳೋಕೆ ಹೋದಾಗ ರದ್ದಾಗಿರುವಂಥ ಮಾಹಿತಿ ಇದೆ. ಅಂದರೆ ಅಧಿಕಾರಿಗಳು ಮೊದಲೇ ಈ ಸೂಚನೆಯನ್ನು ಕೊಡಲಿಲ್ಲ, ನಾವು ಈ ರೀತಿಯಾಗಿ ಕಾರ್ಡ್ಗಳಂದು ಯಾವ್ಯಾವ್ದು ಅನರ್ಹರಿದ್ದಾರೆ ನಾವು ಮನೆ ಮನೆಗೆ ಒಂದು ಪರಿಶೀಲನೆ ಮಾಡಿ ರದ್ದು ಮಾಡ್ತೀವಿ ಅಂತ ಹೇಳಲಿಲ್ಲ. ಏಕಾಏಕಿ ಅವರಿಗೆ ಒಂದು ಮಾಹಿತಿ ಬಂತು, ಮಾಹಿತಿ ಆಧಾರದ ಮೇಲೆ ಏಕಾಏಕಿ ರದ್ದುಗೊಳಿಸಿದರು. ಸರಿಯಾಗಿ ಸಚಿವರಿಗೂ ಕೂಡ ಈ ಮಾಹಿತಿಯನ್ನು ನೀಡದೇ ಇರುವ ಪರಿಣಾಮವಾಗಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮುನಿಯಪ್ಪ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಪೇಚಿಗೆ ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ, 2 ಕ್ಯಾಟಗರಿ ಮಾತ್ರ ರದ್ದು ಮಾಡ್ತಾರೆ, ಉಳಿದಂಥ ಯಾವುದೇ ರದ್ದಾಗಿದ್ದರೂ ಕೂಡ ಅವೆಲ್ಲವನ್ನು ವಾಪಸ್ ಪುನರ್ಸ್ಥಾಪನೆ ಮಾಡುವಂಥ ಕೆಲಸ ಆಗುತ್ತೆ. ಅದಕ್ಕೆ 1 ವಾರ ಕಾಲಾವಕಾಶ ಬೇಕು, ಯಾಕಂದರೆ ರದ್ದಾಗಿರುವಂಥ ಕಾರ್ಡ್ಗಳ ಎಲ್ಲ ಡೇಟಾವನ್ನು ಆ್ಯಕ್ಟಿವ್ ಮಾಡಬೇಕು ಮತ್ತು ಲಿಂಕ್ನಲ್ಲಿ ಎಂಟ್ರಿ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ಇದೆ. ಸೊ ಹಾಗಾಗಿ ಅಷ್ಟರ ಒಳಗೆ ಅಕ್ಕಿ ತೆಗೆದುಕೊಳ್ಳೋಕೆ ಹೋದಂಥರ ಪರಿಸ್ಥಿತಿ ಏನು ಅನ್ನೋದರ ಕುರಿತಾಗಿಯೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೂಲಕ ಮುನಿಯಪ್ಪ ಒಂದು ಸಂದೇಶವನ್ನು ಎಲ್ಲ ಪಡಿತರ ವಿತರಕರಿಗೂ ಕೂಡ ಹೇಳಿದ್ದಾರೆ.
ಯಾರು ರದ್ದಾಗಿರ್ತಕ್ಕಂಥ ಕಾರ್ಡನ್ನು ತೆಗೆದುಕೊಂಡು ಬರ್ತಾರೋ ಅವರಿಗೆ ಅಕ್ಕಿ ಕೊಡಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈಗ ರವಾನೆ ಮಾಡಿದ್ದಾರೆ. ಹೀಗಾಗಿ ಇಷ್ಟು ದೊಡ್ಡ ಮಟ್ಟದ ಗೊಂದಲವನ್ನು ಉಂಟು ಮಾಡಲಿಕ್ಕೆ ಅಧಿಕಾರಿಗಳೇ ಪ್ರಮುಖ ಕಾರಣ. ಸರಿಯಾಗಿ ಸಚಿವರಿಗೆ ಕಮ್ಯುನಿಕೇಟ್ ಮಾಡಲಿಲ್ಲ. ಸೆಂಟ್ರಲ್ನಿಂದ ಯಾವಾಗ ಗೈಡ್ಲೈನ್ಸ್ಗಳು ಬಂತು, ಕೇಂದ್ರ ಸರ್ಕಾರದಿಂದ ಯಾವ ಮಾರ್ಗಸೂಚಿಗಳು ಬಂದಿತ್ತು, ಅದನ್ನು ಹೇಗೆ ಫಾಲೋ ಮಾಡಿದ್ದೀವಿ, ಎಷ್ಟು ಅನರ್ಹರಿದ್ದಾರೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಯಾವ ಮಾಹಿತಿಯನ್ನು ಕೊಡಲಿಲ್ಲ. ಹಾಗಾಗಿನೇ ಮುನಿಯಪ್ಪರು ಪದೇ ಪದೇ ಯಾವ ಕಾರ್ಡ್ ರದ್ದು ಮಾಡ್ತಾ ಇಲ್ಲ, ನಾವು ಬರೀ ಬಿ ಪಿ ಎಲ್ಇಂದ ಎ ಪಿ ಎಲ್ ಮಾಡ್ತಿದ್ದೀವಿ ಅನ್ನುವಂಥ ಮಾಹಿತಿಗಳನ್ನು ಮಾತ್ರ ನೀಡ್ತಾ ಇದ್ರು ವಿನಃ ರದ್ದು ಮಾಡೋದ್ರ ಬಗ್ಗೆ ಯಾವುದೇ ಮಾಹಿತಿಗಳಿರಲಿಲ್ಲ. ಈಗ ಅದು ವಿಕೋಪಕ್ಕೆ ಹೋದ ಮೇಲೆ ಈಗ ಹೇಳ್ತಾ ಇದ್ದಾರೆ ಕೇವಲ ಎರಡು ಕ್ಯಾಟಗರಿಯಲ್ಲಿ ಮಾತ್ರ ನಾವು ರದ್ದು ಮಾಡ್ತಾ ಇದ್ವಿ, ಉಳಿದಿದ್ದು ಯಾವುದು ಕೂಡ ರದ್ದಾಗಿಲ್ಲ. ರದ್ದಾಗಿರುವಂತದ್ದನ್ನ ವಾಪಸ್ ಸ್ಥಾಪನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.